ಸುದೀಪ್ ಸರ್ ಕರೀತಾರ ಅರ್ಜೆಂಟ್ ಅಲ್ಲಿ ಹೋಗ್ಬೇಕು ಯಾರಿಗೂ ಬೇಜಾರು ತುಂಬಾ ಥ್ಯಾಂಕ್ಸ್ ತುಂಬಾ ತುಂಬಾ ಜನ ಮುಗಿಸ್ಕೊಳ್ಳಿ ಮುಗಿಸ್ಕೊಳ್ಳಿ ಬಿಗ್ ಬಾಸ್ ಸೀಸನ್ 8ಕ್ಕೆ ಅದ್ದೂರಿಯಾದಂಥ ತೆರೆ ಬಿದ್ದಿದೆ. ಸೊ ವಿನ್ನರ್ ಯಾರು ರನ್ನರ್ ಯಾರು ಅನ್ನೋದೆಲ್ಲ ಅನೌನ್ಸ್ ಆಗಿದೆ. ಈಗ ಬಿಗ್ ಬಾಸ್ ವಿಜೇತ ಸೀಸನ್ 8ರ ಟ್ರೋಫಿಯನ್ನು ಕೈಲಿಡಿದಂಥ ಮಂಜು ನನ್ನ ಜೊತೆಲಿದ್ದಾರೆ. ಮಂಜು ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ಈ ಸ್ಮೈಲ್ನ ನೋಡಬೇಕು ಅಂತ ತುಂಬ ಜನ ಕಾಯ್ತಾ ಇದ್ರು. ಸೊ ಮೊದಲ ಪ್ರತಿಕ್ರಿಯೆ ನಿಮ್ಮದು? ತುಂಬ ಥ್ಯಾಂಕ್ಸ್ ಹರೀಶ್ ಅವರೇ, ಭಾಳ ಖುಷಿ ಆಗ್ತಾಯಿದೆ. ಬಿಡಿ 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 ಬಿಡಿ, ಸಿಕ್ಕಾಬಿಟ್ಟೆ ಖುಷಿಯಾಗಿದ್ದೀನಿ ವಿನ್ನರ್ ಅಂತ ಅನೌನ್ಸ್ ಆಯ್ತು ಕೂಡಲೇ. ಆ್ಯಕ್ಚುಲಿ ಟಾಪ್ ಫೈವ್ ಅಂತ ಬಂದ ಕೂಡಲೇ ನಾನು ಗೆದ್ದಿದ್ದೀನಿ ಅಂತ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಯಾಕಂದರೆ ಏನೂ ಇಲ್ಲದೆ ಅಂಥ ದೊಡ್ಡ ಸ್ಟೇಜ್ಗೆ ಹೋಗಿ ಟಾಪ್ ಫೈವ್ ಬರೋದು ದೊಡ್ಡ ಮಾತೇ ಅಲ್ಲ. ಟಾಪ್ ಫೈವ್ ಬಂದಾಗಲೇ ನಾನು ಸಿಕ್ಕಾಬಿಟ್ಟೆ ಖುಷಿಯಾದೆ, ನಾನು ಗೆದ್ದಿದ್ದೀನಿ ಆಲ್ರೆಡಿ ಗೆದ್ದಿದ್ದೀನಿ ಅಂತ. ಈಗ ಆಲ್ರೆಡಿ ಅದು ಪ್ರೂವ್ ಆಗಿದೆ, ಟ್ರೋಫಿ ಬಂದಿದೆ, ಅನೌನ್ಸ್ ಆಗಿದೆ ಅಫಿಷಿಯಲಾಗಿ. ಸಿಕ್ಕಾಬಿಟ್ಟೆ ಖುಷಿ ಆಗ್ತದೆ. ಎಲ್ಲದಕ್ಕಿಂತ ಸಿಕ್ಕಾಬಿಟ್ಟೆ ಖುಷಿ ಏನಪ್ಪ ಅಂದರೆ 45 ಲಕ್ಷ ಓಟ್. ತಮಾಷೆ ಮಾತೆಲ್ಲ, ಅದು ಊಟ ಡೌನ್ಲೋಡ್ ಮಾಡಿ ಅದರಿಂದ ಓಟ್ ಹಾಕೋದು ಸಾಮಾನ್ಯದ ಮಾತೆಲ್ಲ. ಕರ್ನಾಟಕದ ಎಲ್ಲ ಜನತೆಗೂ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಪುಟ್ಟ ಕಲಾವಿದನ ಅಷ್ಟು ದೊಡ್ಡ ವೇದಿಕೆಯಲ್ಲಿ ಪ್ರತಿ ವಾರನೂ ಇಷ್ಟಪಟ್ಟು ಫಿನಾಲೆಗೆ ತಲುಪಿಸಿ ಫಿನಾಲೆಯಲ್ಲಿ ವಿನ್ನರ್ ಮಾಡಿದಿರ, ನಿಮ್ಮ ಋಣ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಎಲ್ರಿಗೂ ಹೆಂಗೆ ತೀರಿಸ್ಬೇಕಂತ ನನಗೆ ಗೊತ್ತಿಲ್ಲ, ಬಟ್ ಎಲ್ರಿಗೂ ನಾನು ಇರೋವರೆಗೂ ಎಲ್ಲರನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ, ನಗಿಸ್ತಾ ಇರ್ತೀನಿ, ನಗಿಸ್ತಾ ಇರ್ತೀನಿ. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಕನ್ನಡನಾಡಿನ ಎಲ್ಲ ಜನತೆಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಮಂಜಣ್ಣ, ಏನಂತಂದರೆ ಸೀಸನ್ 8 ತುಂಬ ಸ್ಪೆಷಲ್ ಆಗಿರೋಂಥ ಎಪಿಸೋಡ್ ಅಂದರೆ ಎರಡು ಹಂತದಲ್ಲಿ ನಡೆದಿದ್ದು. ಫಸ್ಟ್ ಟೈಮ್ ನೀವು ವಾಪಸ್ ಬಂದಾಗ ತುಂಬ ಬೇಜಾರಾಗಿದ್ರಿ, ಒಂದು ಹೊಸ ಜೀವನ ಕಟ್ಕೋಬೇಕು ಅಂತಿದ್ದೆ, ಒಂದು ಹೊಸ ಬದುಕು ಶುರುವಾಗುತ್ತೆ ಅಂದ್ಕೊಂಡೆ, ಹಿಂಗೆ ಅರ್ಧಕ್ಕೆ ನಿಂತೋಯ್ತು ಅಂತ. ಆ ಮೂಮೆಂಟಿಂದ ಈಗ ಈ ಮೂಮೆಂಟಿಗೆ ಬಂದಿದ್ದೀರ, ಸೊ ಆ ಟೈಮಲ್ಲಿ ಹೇಗಿತ್ತು? ಇಲ್ಲ ಸರ್, ನಾನು ಹೇಳಿದ್ನಲ್ಲ, ನಾವು ಚಿಕ್ಕಪುಟ್ಟ ರಂಗಭೂಮಿ ಕಲಾವಿದ, ಅಲ್ಲಿಂದ ಒಂದು ಮಜಾ ಬರ್ತನ್ನ ವೇದಿಕೆಗೆ ಆಡಿಷನ್ ಮೂಲಕ ಸೆಲೆಕ್ಟ್ ಆಗಿ 4 ವರ್ಷ ಅಲ್ಲಿ ಅಲ್ಪ ಸ್ವಲ್ಪ ಗುರುತಿಸ್ಕೊಂಡು ಆ ವೇದಿಕೆಯಿಂದ ಬಿಗ್ ಬಾಸ್ ಅನ್ನೋ ದೊಡ್ಡ ವೇದಿಕೆಗೆ. ಯಾಕಂದರೆ ಪ್ರತಿ ವರ್ಷ ಈ ವರ್ಷ ಯಾರು ಸೆಲೆಬ್ರಿಟಿ ಬರ್ತಾರೆ, ಯಾರು ಸೆಲೆಬ್ರಿಟಿ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದಂಥ ಒಬ್ಬ ಅಭಿಮಾನಿ ಸರ್ ನಾನು, ಶೋ ಅಭಿಮಾನಿ. ಅಂಥ ಶೋಗೆ ನಾನೇ ಸೆಲೆಕ್ಟ್ ಆಗಿದಾಗ ಸಿಕ್ಕಾಬಿಟ್ಟೆ ಖುಷಿಯಾಯಿತು. ಆ ಶೋ 72 ದಿನಗಳ ನಡೆದಾದಮೇಲೆ ಕೋವಿಡ್ ಅಲೆಯಿಂದ ಸಿಕ್ಕಾಬಿಟ್ಟೆ ಬೇಜಾರಾಗಿ ಶೋ ಸ್ಟಾಪ್ ಆಗುತ್ತೆ. ಆ ಟೈಮಲ್ಲಿ ಅಯ್ಯೋ ಭಗವಂತ, ಸಾವಿರಾರು ಕನಸು ಕಟ್ಕೊಂಡು ಬಂದ್ವಿ, ನಮಗೆ ಹಿಂಗಾಗಬೇಕಾ ಅಂತ ಸಿಕ್ಕಾಬಿಟ್ಟೆ ಬೇಜಾರಾಗಿತ್ತು. ಬಿಗ್ ಬಾಸ್ ಇತಿಹಾಸದಲ್ಲೇ 2ನೇ ಇನ್ನಿಂಗ್ಸ್ ಅನ್ನೋದು ಇರಲೇ ಇಲ್ಲ. 43 ದಿನ ಹೊರಗಡೆ ಇದ್ದು 11 ಜನ ಸ್ಪರ್ಧಿಗಳು ಮತ್ತೆ ಮನೆ ಒಳಗಡೆ ಹೋಗಿ 48 ದಿನ ಆಡೋದು ಅಸಾಧಾರಣ ಮಾತು ನನ್ನ ಪ್ರಕಾರ. ಬಿಗ್ ಬಾಸ್ ಚರಿತ್ರೆಯಲ್ಲಿ ಇದುವರೆಗೂ ಆಗಿಲ್ಲ. ಇಂಥ ಸ್ಪೆಷಲ್ ಬಿಗ್ ಬಾಸ್ ಸೀಸನ್ 8ರಲ್ಲಿ ನಾನು ಗೆದ್ದಿರೋದು ಸಿಕ್ಕಾಬಟ್ಟೆ ಖುಷಿ ಆಗ್ತದೆ. ಅದಕ್ಕೆಲ್ಲದಕ್ಕೂ ಕಾರಣ ನೀವುಗಳು, ನೀವು ಕೊಟ್ಟ ಪ್ರೀತಿ ಮತ್ತು ವಿಶ್ವಾಸ, ಅದನ್ನು ನಾನು ಸಾಯೋವರೆಗೂ ಉಳಿಸ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮಂಜಣ್ಣ, ಒಂದು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋ ಹುಡುಗ, ಹೊಟ್ಟೆ ಹಸಿವು, ಬಡತನ, ಕಷ್ಟ, ಏನಾದರೂ ಸಾಧಿಸ್ಬೇಕು ಅನ್ನೋ ಒಬ್ಬ ಹುಡುಗ, ಅಲ್ಲಿಂದ ಹೊರಟಾಗ ಮಂಜೂರ್ ತಲೆಯಲ್ಲಿತ್ತ ಈ ಥರದ್ದೊಂದು ದಿನ ನನಗೆ ಕಾದಿದೆ, ಸಿಗುತ್ತೆ ಅನ್ನೋದೊಂದು ತಲೆಯಲ್ಲಿ ಏನಾದರೂ ಇತ್ತ? ಹೆಂಗಾಯಿತು ಈ ಜರ್ನಿ, ಹೇಗಾಯಿತು? ಖಂಡಿತ ಇಲ್ಲ, ಅಂದರೆ ಆಸೆಗಳು ಇದ್ದೇ ಇರ್ತವೆ ಸರ್ ಎಲ್ರಿಗೂ. ಬಿಗ್ ಬಾಸ್ ಅಂದರೆ ಅದು
ಕರ್ನಾಟಕದಲ್ಲಿ ಅತಿ ದೊಡ್ಡ ರಿಯಾಲಿಟಿ ಶೋ, ಅದೆಲ್ಲರಿಗೂ ನಂಬರ್ ಒನ್ ರಿಯಾಲಿಟಿ ಶೋ, ಎಲ್ರಿಗೂ ಗೊತ್ತಿರೋದೆ. ಅಂಥ ವೇದಿಕೆ ಸಿಗುತ್ತೆ ಅಂತ ಅಂದ್ಕೊಂಡಿರಲ್ಲ ಸರ್. ಯಾಕಂದರೆ ಅಲ್ಲಿಗೆ ಹೋಗ್ಬೇಕಂದ್ರೆ 7 ಕೋಟಿ ಜನಸಂಖ್ಯೆಯಲ್ಲಿ ಈಗ 20 ಜನ ಅಂದರೆ 50 ಲಕ್ಷಕ್ಕೊಬ್ಬರು ಬೇಕು ಸರ್. 50 ಲಕ್ಷಕ್ಕೊಬ್ಬರು ಸೆಲೆಕ್ಟ್ ಮಾಡ್ತಾರೆ ಅಂಥದ್ರಲ್ಲಿ, ಆ 50 ಲಕ್ಷದಲ್ಲಿ ನಾನು ಒಬ್ಬ ನನ್ನನ್ನೊಬ್ಬರನ್ನು ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ. ಪರಮ್ ಸರ್ಗೆ, ಜೆ ಡಿ ಸರ್ಗೆ ತುಂಬ ಥ್ಯಾಂಕ್ಸ್. ಬಟ್ ಸಿಕ್ಕಾಪಟ್ಟೆ ಖುಷಿ ಸರ್, ನನಗೇನು ಹೇಳೋಕ್ಕಾಗ್ತಾಯಿಲ್ಲ, ಭಾಳ ಖುಷಿ ಆಗ್ತಾ ಇದೆ. ಮೊತ್ತಮ್ಮ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಬಿಗ್ ಬಾಸ್ ವೇದಿಕೆ ಮೇಲಿದ್ದೀರಾ, ಸುದೀಪ್ ಸರ್ ಕೈ ಹಿಡ್ಕೊಂಡಿರ್ತಾರೆ, ಏನು ಅನ್ನಿಸ್ತಾಯಿತ್ತು ಆ ಮೂಮೆಂಟಲ್ಲಿ, ಏನು ನೋಡ್ತಾ ಇತ್ತು, ಯಾವ್ಯಾವ ದೇವ್ರನ್ನ ಗ್ಯಾಪ್ಸ್ಕೊಂಡ್ರಿ, ಎಲ್ಲೆಲ್ಲ ಅರಕೆ ಕಟ್ಕೊಂಡ್ರಿ, ಏನೇನಾಯಿತು ಅದ್ರ ಬಗ್ಗೆ ಹೇಳಿ, ಸ್ಟೇಜ್ ಮೇಲಿದ್ದಾಗ ಏನು ನೋಡ್ತಿತ್ತು ಮಂಜುವರ್ ತಲೆಯಲ್ಲಿ? ಬಿಗ್ ಬಾಸ್ಗೆ ಹೋಗೋದೇ ಒಂದು ಇತಿಹಾಸ ಆದರೆ ಸರ್, ಫಿನಾಲೆ ಸ್ಟೇಜಲ್ಲಿ ಎಡಗೈಲಿ ಸುದೀಪ್ ಸರ್ ಎಡಗೈಯಲ್ಲಿ ಬಲಗೈಯಲ್ಲಿ ನಿಂತ್ಕೊಳ್ಳೋದೆ ದೊಡ್ಡ ಅಚೀವ್ಮೆಂಟ್ ಸರ್. ಆ ಪರಿಸ್ಥಿತಿಲಿ ಅದು ಏನಾಗುತ್ತೆ ಅಂದರೆ ಅದು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಸರ್. ಹೊಟ್ಟೆಲಿ 1000 ಚಿಟ್ಟೆಗಳು ಓಡಾಡ್ತಾ ಇರ್ತವೆ, ಮೆದ್ಲಲ್ಲಿ 1000 ಯೋಚನೆಗಳು ಬರ್ತಾ ಇರ್ತವೆ, ನಾನು ಗೆಲ್ತೀನೋ ಇಲ್ವೋ, ನಾನು ಗೆಲ್ತೀನೋ ಇಲ್ವೋ, ಏನಾಗುತ್ತೆ ಇಲ್ಲೇವರೆಗೂ ಬಂದು ಕೊನೆಯ ಕ್ಷಣದಲ್ಲಿ ಏನಾದರೂ ಎಡವಟ್ಟಾಗ್ಬಿಟ್ರೆ ಏನಪ್ಪ ಮಾಡೋದು, ಅದು ಎಕ್ಸ್ಪ್ರೆಸೇ ಮಾಡೋಕ್ಕಾಗಲ್ಲ ಸರ್. ಸಿಕ್ಕಾಬಿಟ್ಟೆ ಕಷ್ಟ, ಬಟ್ ಅದರ ಎದುರಿಸಿ ಮುಂದೆ ಬಂದಲ್ಲ ಭಾಳ ಖುಷಿ ಆಗ್ತದೆ ಸರ್. ಆ ಕೈ ಹಿಂಗೆ ಮೇಲೆ ಹೋಗಿದ ತಕ್ಷಣ ನಿಜವಾಗ್ಲೂ ನಾನೇನಾ ಅಂದರೆ ಕನ್ಫರ್ಮ್ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಸುದೀಪ್ ಸರ್ ಈಗ ತಿರುಗಿಸಿ ನಾನು ಫೋಟೋ ತೋರಿಸೋರು ಫೋಟೋ ತೋರಿಸಿದ್ರು ಹೌದಾ ಅನ್ನೋ ಕನ್ಫ್ಯೂಷನಲ್ಲೇ ಇದ್ದೀನಿ ಸರ್. ಈಗಲೂ ಹಂಗೆ ಇದ್ದೀನಿ ಪರಿಸ್ಥಿತಿ, ಗೊತ್ತಾಗ್ತಾ ಇಲ್ಲ. ಓಕೆ, ಪ್ರೈಸ್ ಅಮೌಂಟ್ ಬಂದಿದೆ. ಸಣ್ಣ ಅಮೌಂಟ್ಗಿಂತ ಯೋಚನೆ ಮಾಡ್ತಾ ಇದ್ದಂಥ ಮಂಜು ಅವರು ಲೈಫ್ ಸೆಟ್ಲ್ ಮಾಡ್ಕೋಬೇಕಂದ್ರೆ ದೊಡ್ಡ ಅಮೌಂಟ್ ಹೊಡೆದಿದ್ದೀರಾ, ಏನೇನು ಹೋಗುತ್ತೆ ಈಗ, ಏನು ಪ್ಲ್ಯಾನ್, ಏನು ಮಾಡ್ತೀರಾ ಆ ದುಡ್ಡೆಲ್ಲ, ಏನು ಲೆಕ್ಕಾಚಾರ ಹಾಕಿದ್ದೀರ? ಖಂಡಿತ ಅಷ್ಟು ದುಡ್ಡು ಅಂತ ನಮ್ಮ ತಾಯಿ ನಗನಾರು ಯಾವತ್ತು ನೋಡೇ ಇಲ್ಲ ಬಿಡಿ, ಕೇಳಿರೋದಷ್ಟೇ ನೋಡೇ ಇಲ್ಲ. ಇವತ್ತು ಭಗವಂತ ಅಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ, ಗೊತ್ತಿಲ್ಲ ಸರ್ ಏನು ಮಾಡಬೇಕಂತ ನನಗೂ ಗೊತ್ತಿಲ್ಲ. ಬಟ್ ನಮ್ಮ ಅಪ್ಪ ಅಮ್ಮನ ನಾನು ಸಾಯೋವರೆಗೂ ಚೆನ್ನಾಗಿ ನೋಡ್ಕೋಬೇಕು. ಅಪ್ಪ ಅಮ್ಮಗಿನ್ನ ಮುಖ್ಯ ಯಾರು ಇಲ್ಲ, ಯಾಕಂದರೆ ಅಷ್ಟು ಕಷ್ಟಪಟ್ಟು ಸಾಕಿದ್ದಾರೆ, ಇಲ್ಲಿವರೆಗೂ ಬೆಳೆಸಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಸರ್, ಇದು ನನ್ನ ದೊಡ್ಡ ಆಸೆ. ಓಕೆ, ನಿಮ್ಮದು ಮತ್ತು ದಿವ್ಯಾ ಸುರೇಶ್ ಅವರ ಕಾಂಬಿನೇಷನ್, ನೀವು ಒಳಗಡೆ ಇದ್ದಿರಿ ಏನಾಗುತ್ತೆ ಏನು ಅಂತ ಫಸ್ಟ್ ಹಾಫ್ ನೋಡಿರ್ತೀರ, ಸೆಕೆಂಡ್ ಹಾಫ್ ಸಿಕ್ಕಾಪಟ್ಟೆ ಮಾತುಕತೆ ಆದಂಥ ಜೋಡಿಗಳು ಬಿಗ್ ಬಾಸಲ್ಲಿ ಒಂದಷ್ಟು ಜೋಡಿಗಳು ಹುಟ್ಕೋತವೆ. ಆ ಈ ಸೀಸನ್ 8ರಲ್ಲಿ ನಿಮ್ಮದು ಕೂಡ ಒಂದು ಜೋಡಿ, ಕ್ಯೂಟೆಸ್ಟ್ ಜೋಡಿ ಅಂತ ಹೆಸರು ಮಾಡಿತ್ತು, ಸೊ ಅದ್ರ ಬಗ್ಗೆ ಹೇಳಿ. ದಿವ್ಯಾ ಸುರೇಶ್ ನನ್ನ ಬೆಸ್ಟ್ ಫ್ರೆಂಡು, ಒಳ್ಳೆ ಫ್ರೆಂಡು. ಮನೇಲಿದ್ದಾಗ ಸರ್ ಇಲ್ಲಿ ಎಲ್ಲರೂ ಬಿಟ್ಟು ಮನೆ ಒಳಗಡೆ ಹೋಗಿರ್ತೀವಿ, ನಮಗೆ ಆದಂಥ ಫ್ರೆಂಡುಗಳು ಕನೆಕ್ಟ್ ಆಗ್ತಾರೆ ಎಲ್ಲ, ಯಾಕಂದರೆ ಅಷ್ಟು ಯಾರಿಗೂ ಗೊತ್ತಿಲ್ಲ, ಎಲ್ಲ ದೊಡ್ಡ ದೊಡ್ಡವರು ನಮಗೆ ವೇವ್ಲೆನ್ಸ್ಗೆ ಮ್ಯಾಚ್ ಆಗೋರು ಕನೆಕ್ಟ್ ಆಗ್ತಾರೆ. ಅಲ್ಲಿ ಹೇಳ್ಕೊಳಕ್ಕಂತ ಯಾರಾದರೂ ಒಬ್ಬರು ಬೇಕೇ ಬೇಕು ಸರ್, ಯಾಕಂದರೆ ಎಲ್ಲ ಬಿಟ್ಟು ಹೋಗಿರ್ತೀವಿ, ಹೇಳ್ಕೊಳಕ್ಕಂತ ಒಬ್ಬರು ಬೇಕು. ಒಳ್ಳೆ ಫ್ರೆಂಡ್ ಸಿಕ್ಕಿದ್ಲು, ಸೂಪರ್ ಸಪೋರ್ಟ್, ಒಳ್ಳೆ ಸ್ಪರ್ಧಿ ಕೂಡ ಜೊತೇಲಿ, ಗುಡ್ ಫ್ರೆಂಡ್ಸ್ ಸರ್ ನಾವು. ಓಕೆ, ಫಸ್ಟ್ ಟೈಮು ಮನೆಗೆ ಹೋಗಿದ ತಕ್ಷಣ ಅಷ್ಟು ಜನ ಒಂದು ಸಿನಿಮಾ ರಂಗದವರು ಬೇರೆ ಬೇರೆ ರಂಗದವ್ರನ್ನ ಒಟ್ಟಿಗೆ ನೋಡಿ, ಏನು ಗುರು ಮಾಡೋದು ಇವ್ರ ಜೊತೆ ನಾವು, ಹೆಂಗಪ್ಪ ಹೊಡೆದಾಡೋದು ಈ ಥರ ಇತ್ತ ಮಜಣೆ ಅಂತಲ್ಲಿ? ಖಂಡಿತವಾಗ್ಲೂ ಹೋಯಿತು ಸರ್, ಯಾಕಂದರೆ ಅವರೆಲ್ಲ ಆಲ್ರೆಡಿ ಪ್ರೂವ್ಡು ಸರ್, ಅವರೆಲ್ಲ ಪ್ರೂವ್ಡು ದೊಡ್ಡ ದೊಡ್ಡವರು. ನಾನು ಅಭಿಮಾನಿ ಅವ್ರಿಗೆ, ಅವ್ರು ಮಾಡಿರೋ ಸಿನಿಮಾಗಳಿಗಾಗಲಿ, ಅವರಿರೋ ಫೀಲ್ಡ್ ಆಗಲಿ, ಯಾಕಂದರೆ ನಾನು ಅದೇ ಫೀಲ್ಡ್ ಇರೋದ್ರಿಂದ, ಸಿನಿಮಾ ಫೀಲ್ಡ್ ಇರೋದ್ರಿಂದ ಅವರೆಲ್ಲ ಅಚ್ಚುವರಸು ಸರ್. ಅಶ್ವಥ್ ಅಣ್ಣ ಆಗಿರಲಿ, ಚಂದ್ರಕಲಾ ಮೇಡಮ್ ಆಗಿರಲಿ, ಶುಭಾ ಪೂಂಜಾ ಅವರಾಗಿರಲಿ, ನಿಧಿ ಸುಬ್ಬಯ್ಯ ಆಗಿರಲಿ, ಇವರೆಲ್ಲ ದೊಡ್ಡ ದೊಡ್ಡ ಲೆಜೆಂಡ್ರಿ ಸರ್. ನಾವಿನ್ನೂ ಈಗ ಬೆಳೀತಾರೋ ಇಂಥವ್ರ ಮಧ್ಯೆ ಒಳಗಡೆ ಹೋಗಿದ ತಕ್ಷಣ ಗುರು ಇವರೆಲ್ಲ ಟಿ ವಿಲಿ ನೋಡ್ತಾ ಇದ್ವಿ, ಏನಪ್ಪ ಸಿನಿಮಾದಲ್ಲಿ ನೋಡ್ತಾ ಇದ್ವಿ, ಈಗ ಇವ್ರ ಜೊತೆ ಇರಬೇಕಂದ್ರೆ ಒಂದು ಕತ್ತರ ಸಿಕ್ಕಾಬಿಟ್ಟೆ, ಡೌಟ್ ಬರೋದಂತೂ ನಿಜ ಸರ್. ಆದರೆ ದಿನ ಕಳೀತಾ ಕಳೀತಾ ಶುಭ ಮೇಡಮ್ ಅಂತ ಇದ್ದವರು, ಎಲ್ಲರೂ ಮೇಡಮ್ಮು ಸರ್ ಅಂತ ಕರಿತಾ ಇದ್ದನು, ಶುಭ ಅಂತ ಕರೆಯೋಕ್ಕೆ ಶುರು ಮಾಡಿದೆ, ಇವರೇ ಅಂತ ಕರೆಯೋಕ್ಕೆ ಶುರು ಮಾಡಿದೆ, ಈಗ ಪ್ರೀತಿಯ ಗುಂಡಮ್ಮ ಆಗಿದ್ದಾಳೆ. ನಿಧಿ ಸುಬ್ಬಯ್ಯ ಅವರು ಅಷ್ಟು ಬಾಲಿವುಡಲ್ಲೆಲ್ಲ ಸಿನಿಮಾ ಮಾಡಿದ್ದಾರೆ, ನಿಧಿ ಅಂತ ಕರಿತೀನಿ, ಪಿ ಪಿ ಕಿಟ್ ಅಂತ ಕರಿತೀನಿ, ಶಂಕರಣ್ಣನ ರೇಗಿಸ್ತೀನಿ. ಸಿಕ್ಕಾಬಟ್ಟೆ ಖುಷಿ ಸರ್, ಸಿಕ್ಕಾಬಟ್ಟೆ ಖುಷಿ, ಯಾಕಂದರೆ ಅಷ್ಟು ದೊಡ್ಡ ದೊಡ್ಡವ್ರ ಜೊತೆ ಇದ್ದು ನಾನು ಗೆದ್ದಿದ್ದು ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ ಸರ್. ಒಂದು ಕಡೆ ಸುದೀಪ್ ಸರ್ ಬರ್ತಾರೆ ವೀಕೆಂಡಲ್ಲಿ, ನಿಮ್ಮ ಕೈಲಿ ಒಂದಷ್ಟು ತರಲೆ ಮಾಡಿಸ್ತಾರೆ, ತಮಾಷೆ ಮಾಡಿಸ್ತಾರೆ, ಒಂದಷ್ಟು ಜನನ ರೇಗಿಸ್ತಾರೆ. ಸೊ ಸುದೀಪ್ ಸರ್ ಬಂದಾಗ, ಸುದೀಪ್ ಸರ್ ಎಂಟ್ರಿಲಿ ಸುದೀಪ್ ಸರ್ ಮಾತಾಡಿಸ್ಬೇಕಾದ್ರೆ ಮಂಜುವರ್ ತಲೆಯಲ್ಲಿ ಏನು ನೋಡ್ತಾ ಇತ್ತು? ಇವತ್ತೇನಾದರೂ ಸುದೀಪ್ ಸರ್ ನನ್ನ ಪ್ರಶ್ನೆ ಕೇಳ್ತಾರಾ, ಏನು ಕೇಳ್ಬೋದು ಈ ಥರದ್ದೆಲ್ಲ ಯೋಚನೆ ಓಡ್ತಿತ್ತ ಅವ್ರು ಬರೋಕ್ಕೆ ಮುಂಚೆ? ಖಂಡಿತವಾಗ್ಲೇ ಸರ್, ಯಾಕಂದರೆ ನಿಮ್ಮಿಬ್ಬರಿಗೂ ಸಾವೇ ಇಲ್ಲ ಕಣಮ್ಮ, ಈಗ ತಾನೇ ಹೆಸರು ಹೇಳದೆ ಪಟ್ಟಂತ ಬಂದುಬಿಟ್ರಿ ನೀವು, 100 ವರ್ಷ ಆಯಿತು. ಸುದೀಪ್ ಸರ್ ಕೇಳಿ ಸರ್, ಸುದೀಪ್ ಸರ್ ಜೊತೆ ಫಸ್ಟ್ ಆಫ್ ಆಲ್ ಮಾತಾಡಬೇಕಂದ್ರೇ ಮೀಟ್ರ್ ಆಫ್ ಆಗುತ್ತೆ ಸರ್, ಯಾಕಂದರೆ ಅವರು ಅಂಥ ದೊಡ್ಡ ಆರ್ಟಿಸ್ಟು, ಸಾಮಾನ್ಯಕ್ಕೆ ಸಿಗಲ್ಲ ಸಿನಿಮಾದಲ್ಲಿ ಬಿಟ್ಟರೆ ಸಿಗಲ್ಲ. ಅಂಥವ್ರ ಜೊತೆ ನಮ್ಮ ಜೊತೆ ಮಾತಾಡ್ತಾರೆ ಅಂದರೆ ಅದು ಸಿಕ್ಕಾಬಿಟ್ಟೆ ಖುಷಿ ಸರ್. ನನಗೆ ಇನ್ನೊಂದು ಅವರು ನನ್ನ ಕಾಲು ಎಳೆದು ಪ್ರತಿ
ಪ್ರತಿ ವಾರ ನಾವೇನಾದ್ರು ತಪ್ಪು ಮಾಡಿದಾಗ ತಿದ್ದಿ ನನ್ನ ತಮಾಷೆಗೆ ಅವರು ಮಕ್ಕಳ ಥರ ನಗ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡ ಪ್ರೌಢ ಇನ್ನೇನಿದೆ ಸರ್? ಆ್ಯಸ್ ಎ ಕಾಮಿಡಿಯನ್ ಆಗಿ ನಾನು ಅಷ್ಟು ದೊಡ್ಡ ಆ್ಯಕ್ಟ್ರ್ ಅವರು ಅವರು ನಾನಾಡ ಮಾತುಗಳಿಗೆ ನಗಾಡ್ತಾ ಇದ್ರೆ ನನಗೆ ಸಿಕ್ಕಾಬಿಟ್ಟೆ ಅಂದರೆ ಅಲ್ಲೇ ನನಗೆ ಇದ್ದಂಗೆ ಸರ್. ಆಲ್ಮೋಸ್ಟ್ ನನಗೆ ಅದು ಸಿಕ್ಕಾಬಿಟ್ಟೆ ಖುಷಿ ಮೂಮೆಂಟ್ ಸರ್. ಓಕೆ, ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ವೇದಿಕೆಯಲ್ಲಿ ಟ್ರೋಫಿ ಕೈಯಲ್ಲಿ ಹಿಡಿದ್ರಿ, ಈಗ ಜೀವನದ ಹೊಸ ದೀಪ ಶುರುವಾಗಿದೆ, ಹೊಸ ಜರ್ನಿ ಶುರುವಾಗಿದೆ. ಬಿಗ್ ಬಾಸಲ್ಲಿ ಏನು ಕಲಿತರು ಮಂಜು ಅವರು? ಏನು ಸಿಕ್ತು ಕಲಿಯೋದಕ್ಕೆ? ಹೇಗಿತ್ತು ಈ ಜರ್ನಿಯಲ್ಲಿ ಕಲಿತಂಥ ವಿಚಾರಗಳೇನು ಸರ್? ಇದು ಬಿಗ್ ಬಾಸ್ ಅಲ್ಲ ಸರ್, ಈ ಲೈಫ್ ಲೆಸನ್ ಸರ್. ಜೀವನದಲ್ಲಿ ಪ್ರತಿಯೊಂದು ನಿರ್ಧಾರ ಎಷ್ಟು ಮುಖ್ಯ, ಯಾರ ಜೊತೆ ಸ್ನೇಹ ಮುಖ್ಯ, ಯಾರು ಹೆಂಗೆ ಮಾತಾಡ್ತಾರೆ, ಯಾವ ಟೈಮಲ್ಲಿ ಯಾವ ನಿರ್ಧಾರ ಸೂಕ್ತವಾಗಿ ತಗೋಬೇಕು. ಒಂದು ವೇಳೆ ಆ ನಿರ್ಧಾರ ನಾವು ತಗೊಂಡಿರೋ ನಿರ್ಧಾರ ತಪ್ಪಾಗಿದ್ದರೆ ಆ ನಿರ್ಧಾರಕ್ಕೆ ನಾವೇನು ಮಾಡಬೇಕು? ಇಮಿಡಿಯೇಟ್ ಕ್ಷಮೆ ಕೇಳಬೇಕಾ, ಇಲ್ಲ ಅದನ್ನು ಯೋಚನೆ ಮಾಡಬೇಕಾ? ಒಂದು ಸರಿ ನಿರ್ಧಾರ ತಗೋಬೇಕಾದ್ರೆ 10 ಸರಿ ಯೋಚನೆ ಮಾಡಬೇಕು, ಯೋಚನೆ ಮಾಡಿ ಮಾತಾಡಬೇಕು ಅಂತ ಸಿಕ್ಕಾಬಿಟ್ಟೆ ಕಲ್ತಿದ್ದೀನಿ ಸರ್. ಓಕೆ, ಫೈನಲ್ ಆಗಿ ಮುಂದಿನ ಯೋಚನೆಗಳೇನು? ಮಂಜುವ್ರ ತಲೆಯಲ್ಲಿ ಏನು ಓಡ್ತಿದೆ? ಈಗ ಟ್ರೋಫಿ ಬೇಕಿತ್ತು, ವಿನ್ನರ್ ಆಗಬೇಕಿತ್ತು, ಸುದೀಪ್ ಸರ್ ಕೈ ಎತ್ತಿದ್ರು, ವಿಶ್ ಮಾಡಿದ್ರು, ಈಗ ವಿನ್ನರ್. ಮಂಜು ತಲೆಯಲ್ಲಿ ಏನು ಓಡ್ತಿದೆ? ಮುಂದಿನ ಯೋಜನೆಗಳೇನು, ಯೋಚನೆಗಳೇನು? ಸದ್ಯಕ್ಕಂತೂ ಏನು ಓಡ್ತಾ ಇಲ್ಲ ಸರ್, ಕಂಪ್ಲೀಟ್ ಬ್ಲ್ಯಾಂಕಲ್ಲಿದೆ ತಲೆ. ಯಾಕಂದರೆ ಇಷ್ಟು ಪ್ರೀತಿ ವಿಶ್ವಾಸ ನನಗೆ ಗೊತ್ತಾಗ್ತಾ ಇಲ್ಲ, ಹೊರಗಡೆ ಬಂದ ತಕ್ಷಣ ಅಷ್ಟೊಂದು ರೆಸ್ಪಾನ್ಸ್ ಅದೆಲ್ಲ ನೋಡಿ ಸದ್ಯಕ್ಕಂತೂ ತಲೆ ಬ್ಲ್ಯಾಂಕ್ ಆಗಿದೆ ಸರ್. ಕಲಾವಿದರಾಗಿ ಮುಂದಿನ ಭವಿಷ್ಯ ಅಂದರೆ ಅವಕಾಶಗಳಿಗೋಸ್ಕರ ಕಾಯ್ದೆ ಸರ್, ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು ಸರ್. ಅಂದರೆ ಸಿನಿಮಾನ ಸೀರಿಯಲ್ ಯಾವ ಕಡೆ ಓಡ್ತಿದೆ ತಲೆ? ಸಿನಿಮಾಗಳೇ ಸರ್, ಅಲ್ಟಿಮೇಟ್ ಸಿನಿಮಾಗಳೇ. ಒಳ್ಳೊಳ್ಳೆ ಅವಕಾಶಗಳು ಬರಬೇಕು, ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು, ದೊಡ್ಡ ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡಬೇಕು, ಇದು ನನ್ನ. ಓಕೆ, ಮಂಜಣ್ಣ, ಏನಂತಂದರೆ ಒಬ್ಬ ಕಲಾವಿದ ಆಗಬೇಕು ಅಂತ ಹೊರಟಾಗ್ಲೇ ಒಂದು ತಂಡ ಇರುತ್ತೆ, ಅವ್ನ ಜೊತೆಲಿ ಒಂದಷ್ಟು ಜನ ಡೈರೆಕ್ಟರ್ಗಳು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಜೊತೆಲಿ ಜರ್ನಿ ಆಗ್ತಾರೆ. ಯಾವತ್ತಾದರೂ ಈ ಥರದ ಕತೆಗಳು ಡಿಸ್ಕಷನ್ ಆಗಿರೋದು, ಈ ಥರದ ಕತೆ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರದ್ದು ಆದರೆ ಚೆನ್ನಾಗಿರುತ್ತೆ, ಈ ಥರದ್ದು ಏನಾದರೂ ಯೋಚನೆ ಇತ್ತಾ ಇದೆಯಾ? ಇಲ್ಲ ಸರ್, ಆ ಥರ ಇಲ್ಲ. ನಾನು ಇಲ್ಲ ಸರ್, ನಾನು ರಂಗಭೂಮಿಯಿಂದ ಬಂದ, ನನಗೆ ರಂಗಭೂಮಿ ಫ್ರೆಂಡ್ಸ್ ಜಾಸ್ತಿ, ನನಗೆ ಇದೇ ಆಗಬೇಕು ಅದೇ ಆಗಬೇಕಂತಿಲ್ಲ ಸರ್. ಬಟ್ ಜನ ನಿಂಗೆ ಇಷ್ಟಪಟ್ಟಿದ್ದಾರೆ ಸರ್, ಅವರು ಅಲ್ಟಿಮೇಟ್ ನಾವು ಏನೇ ಮಾಡಿದರೂ ಜನಕ್ಕೋಸ್ಕರ ಸರ್, ಅವ್ರು ಇಷ್ಟಪಟ್ಟಿದ್ದಾರೆ ಅಂದರೆ ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಸರ್. ಅಷ್ಟು ಖುಷಿ ಕೊಡ್ತಾ ಇದೆ ಅಂತಂದರೆ ಆಲ್ವಿಯಸ್ಲಿ ನಾನು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೇನೆ ಸರ್. ನಿಮ್ಮನ್ನು ಇಷ್ಟಪಡುವಂಥ ಜನರಿಗೆ, ನಿಮ್ಮನ್ನು ಪ್ರೋತ್ಸಾಹಿಸಿದಂಥ ಕಿಚ್ಚ ಸರ್ಗೆ, ಸುದೀಪ್ ಸರ್ಗೆ ಫೈನಲ್ಲಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಬಿಗ್ ಬಾಸ್ ತಂಡಕ್ಕೆ? ಬಿಗ್ ಬಾಸ್ ತಂಡಕ್ಕೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲಲ್ಲ ಸರ್, ಯಾಕಂದರೆ ನನ್ನ ಜೀವನನೇ ಬದಲಾಯಿಸಿದೆ, ಕಂಪ್ಲೀಟ್ ಬದಲಾಯಿಸಿದೆ. ಇಷ್ಟು ಜನರ ಪ್ರೀತಿ ವಿಶ್ವಾಸ ಕೊಟ್ಟಿದೆ, ಇಷ್ಟು ಇಷ್ಟಪಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಸರ್. ನಾನು ಆಡೋ ಮಾತುಗಳು ಇಷ್ಟೊಂದು ವ್ಯಾಲ್ಯೂ ಆಗುತ್ತೆ, ಇಷ್ಟೊಂದು ನಗ್ತಾರೆ, ಅವ್ರ ಕಷ್ಟಗಳು ಮರೆಸಿ ಎಂಜಾಯ್ ಮಾಡ್ತಾರೆ, ಇಷ್ಟು ಇಷ್ಟಪಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನನ್ನು ಆ ಬಿಗ್ ಬಾಸ್ ವೇದಿಕೆ ಕರ್ಕೊಂಡೋಗೋದಕ್ಕೆ ಬಿಗ್ ಬಾಸ್ ಟೀಮ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇನ್ನು ಸುದೀಪ್ ಸರ್ ಬಗ್ಗೆ ನಾ ಎಂಥ ಮಾತಾಡೋಕ್ಕಾಗಲ್ಲ, ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಸರ್. ಬಟ್ ಅವರು ಯಾವಾಗಲೂ ನಗ್ನಗ್ತಾ ಇರಲಿ, ಖುಷಿಯಾಗಿರಲಿ, ಆರೋಗ್ಯವಾಗಿರಲಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾಯಿರಲಿ, ನಮ್ಮಂಥ ಕಲಾವಿದರನ್ನ ಯಾವಾಗಲೂ ಪ್ರೋತ್ಸಾಹ ನೀಡ್ತಾ ಇರಲಿ ಅಂತ ಕೇಳ್ಕೊತೀನಿ. ಜನರಿಗೆ ಜನರಿಗೆ ಅವ್ರಿಗೆ ಏನು ಹೇಳಲ್ಲ ಸರ್, ಯಾಕಂದರೆ ಅವರೇ ನನಗೆಲ್ಲ ಹೇಳಿದ್ದಾರೆ ಸರ್ ಈ ಮೂಮೆಂಟಲ್ಲಿ. ಯಾಕಂದ್ರೆ ನಾನು ಗೆದ್ದಿದ್ದೀನಿ ಅಂದರೆ ಅದು ಕಾರಣವೇ ಅವರು, ಅವರೇ ಗೆಲ್ಸಿರೋದು, ಅವರೇ ಇದು ಮಾಡಿರೋದು. ಅವ್ರಿಗೆ ನಾನು ಥ್ಯಾಂಕ್ಸ್ ಅಷ್ಟೇ ಹೇಳಬಲ್ಲೆ ಸರ್, ಈ ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗಲ್ಲ. ನಾನು ನಿಮ್ಮನ್ನು ಯಾವಾಗಲೂ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತೀನಿ, ನಗಿಸ್ತಾನೆ ಇರ್ತೀನಿ. ಥ್ಯಾಂಕ್ ಯು ಮಂಜು ಅವರೇ, ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ. ಒಂದು ಹೊಸ ಜರ್ನಿ ಶುರುವಾಗಿದೆ, ತುಂಬ ಎಚ್ಚರಿಕೆಯಿಂದ ತುಂಬ ಒಳ್ಳೊಳ್ಳೆ ಆಯ್ಕೆಗಳನ್ನ ತಗೊಂಡು ಒಳ್ಳೊಳ್ಳೆ ಸಿನಿಮಾಗಳು ಪಾತ್ರಗಳ ಮುಖಾಂತರ ಜನರನ್ನ ಇನ್ನಷ್ಟು ರಂಜಿಸ್ತಾರೆ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪಬ್ಲಿಕ್ ಟಿವಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಇದಿಷ್ಟು ನಮ್ಮ ಬಿಗ್ ಬಾಸ್ ವಿಜೇತ ಮಂಜು ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಯಶ್ವಂತ್ ಜೊತೆ ಹರಿಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.